ಆತ್ಮೀಯ ನಮ್ಮ ಮಹಾವಿದ್ಯಾಲಯದ ಪ್ರಥಮ ಪಿಯುಸಿಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇತಿಹಾಸ ವಿಷಯದ ಮೂರನೇ ಅವಧಿಗೆ ತಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಈ ಹಿಂದಿನ ಅವಧಿಯಲ್ಲಿ ಎರಡು ಅವಧಿಯಲ್ಲಿ ನಾವು ಅಭ್ಯಾಸ ಮಾಡ್ತಿರ್ತಕ್ಕಂಥದ್ದು ಇತಿಹಾಸದ ಮೊದಲನೆಯ ಅಧ್ಯಾಯ ಪೀಠಿಕೆ ಎಂಬತಕ್ಕಂತಹ ಅಧ್ಯಾಯವನ್ನ ಅಭ್ಯಾಸ ಮಾಡ್ತಿದ್ದೀವಿ. ಆ ಅವಧಿಯಲ್ಲಿ ಈಗಾಗಲೇ ನಾವು ಚರ್ಚಿಸಿರ್ತಕ್ಕಂತಹ ಅಭ್ಯಾಸ ಇತಿಹಾಸದ ಬರವಣಿಗೆ, ಇತಿಹಾಸದ ಅರ್ಥ, ಆನಂತರ ಇತಿಹಾಸದ ಡೆಫಿನೇಷನ್ಗಳು, ಇತಿಹಾಸದ ವ್ಯಾಖ್ಯೆಗಳು, ಸುಮಾರು ಆರು ಜನ ವಿಭಿನ್ನವಾಗಿರ್ತಕ್ಕಂತಹ ಹೇಳಿಕೆಗಳನ್ನ ಇತಿಹಾಸದ ಬಗ್ಗೆ ಕೊಟ್ಟಿದ್ದಾರೆ. ಅವರ ಕೃತಿ, ಅವರ ಅಭಿಪ್ರಾಯವನ್ನ ಅಭ್ಯಾಸ ಮಾಡಿದೆ. ಇಂದಿನ ಅಭ್ಯಾಸ ಬಹಳಷ್ಟು ಮಹತ್ವಪೂರ್ಣವಾಗಿರತಕ್ಕಂಥದ್ದು. ಐದು ಇಲ್ಲವೇ ಹತ್ತು ಅಂಕದ ಪ್ರಶ್ನೆ, ಇತಿಹಾಸ ಅಧ್ಯಯನದಿಂದ ಆಗುತ್ತಕ್ಕಂತಹ ಮಹತ್ವ, ಇತಿಹಾಸ ಅಧ್ಯಯನದ ಮಹತ್ವ. ಇತಿಹಾಸವನ್ನು ನಾವು ಅಧ್ಯಯನ ಮಾಡುವುದರಿಂದ, ಇತಿಹಾಸವನ್ನು ನಾವು ಓದುವುದರಿಂದ, ಇತಿಹಾಸವನ್ನು ನಾವು ತಿಳಿದುಕೊಳ್ಳುವುದರಿಂದ ನಮಗೇನಾದ್ರಿಂದ ಪ್ರಾಫಿಟ್ ಆಗ್ತದೆ, ನಮಗೇನಾದ್ರಿಂದ ಲಾಭ ಆಗ್ತಿದೆ, ನಾವು ಯಾವ ರೀತಿಯಾಗಿ ಪರಿವರ್ತನೆಯನ್ನು ಹೊಂದಲಿಕ್ಕೆ ಸಾಧ್ಯತೆ ಎಂಬತಕ್ಕಂಥ ಅಂಶವನ್ನ ಈ ಕೆಲವು ದಾಖಲೆಗಳ ಮೂಲಕ, ಕೆಲವು ಅಂಶಗಳ ಮೂಲಕ ನಾವು ಮನವರಿಕೆ ಮಾಡಿಕೊಳ್ತಕ್ಕಂಥದ್ದು ಇಂದಿನ ಅಭ್ಯಾಸವಾಗಿದೆ. ಆ ಕಾರಣಕ್ಕಾಗಿ ಈ ಇತಿಹಾಸ ಎಂಬತಕ್ಕಂಥದ್ದು ಈಗಿನ ಕಾಲದಲ್ಲ, ಬಹಳಷ್ಟು ಪುರಾತನ ಪ್ರಾಚೀನ ಕಾಲಾವಧಿಯಲ್ಲಿ ಹಿಡ್ಕೊಂಡಿರತಕ್ಕಂತಹ ಈ ಜೀವನ ಮಾನವನ ಜೀವನದ ಬಗ್ಗೆ, ಮಾನವನ ಸಂಸ್ಕೃತಿಯ ಬಗ್ಗೆ, ಆತನ ಬೆಳವಣಿಗೆಯ ಬಗ್ಗೆ ಬಹಳಷ್ಟು ಪೂರ್ವದಿಂದ ಇಲ್ಲಿಯವರೆಗೂ ಇತಿಹಾಸ ಏನ್ ಮಾಡುತ್ತದೆ ಅಂತಂದ್ರೆ ನಮಗೆ ನಿರ್ದಿಷ್ಟವಾಗಿರ್ತಕ್ಕಂಥ ದಾಖಲೆಗಳನ್ನ ಕೊಡ್ತಾ ಬರ್ತಾ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ವಿವಿಧ ಜನರ ಅನುಭವಗಳನ್ನ, ಅದ್ರ ಜೊತೆಗೆ ಇತಿಹಾಸ ಮಹಾಸಾಗರವಿದ್ದಂತೆ, ಎಲ್ಲ ಜ್ಞಾನಗಳ ಸಮ್ಮಿಳನವನ್ನು ನಾವೆಲ್ಲಿ ಕಾಣ್ತೀವಿ ಅಂತಂದ್ರೆ ಇತಿಹಾಸದಲ್ಲಿ ಕಾಣ್ತೀವಿ. ಹೀಗಾಗಿ ಮಾನವನಿಗಂತೂ ಇತಿಹಾಸದ ಜ್ಞಾನ ಬಹಳಷ್ಟು ಮಹತ್ವಪೂರ್ಣದ್ದಾಗಿದೆ. ಇತಿಹಾಸದ ಜ್ಞಾನ ಮಾನವನಿಗೆ ಇಲ್ಲ ಅಂತಂದ್ರೆ ಆತ ಪರಿಪೂರ್ಣವಾದಂತಹ ಜೀವನವನ್ನ ಸಮಾಜದಲ್ಲಿ ನಡೆಸಲಿಕ್ಕೆ ಆಗೋದೇ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲಾ ಜೀವಿಗಳಿಗಿಂತಲೂ ಮಾನವ ಜೀವಿ ಶ್ರೇಷ್ಠವಾದಂತಹ ಜೀವಿ. ಈ ಜೀವಿಗೆ ಬಹಳಷ್ಟು ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂಥ ಅಂಶ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು ಇತಿಹಾಸದ ಮಹತ್ವ. ಇದು ಐದು, ಇಲ್ಲದಿದ್ರೆ ಹತ್ತು ಅಂತ ಪ್ರಶ್ನೆ. ಹಾಗಾದ್ರೆ ಮೊದಲನೇ ಅಂಶ ಇತಿಹಾಸ ಅಧ್ಯಯನದ ಮಹತ್ವದಲ್ಲಿ ಮೊದಲನೇ ಅಂಶ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಸುಮಾರು ಹತ್ತು ಅಂಶಗಳನ್ನ ಪರ್ಫೆಕ್ಟ್ ಆಗಿ ನಾವು ಅವುಗಳನ್ನ ಬರೆಯಬೇಕಾಗ್ತದೆ. ಮೊದಲನೇ ಅಂಶ, ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಇದನ್ನೇ ಬರಿಬೇಕು ನೀವು, ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆ. ಏನಿದು ಗತ ಅಂತಂದ್ರೆ, ಬಹಳಷ್ಟು ಹಿಂದಿನ ಅವಧಿಯಲ್ಲಿ ಗತಕಾಲದ ಮಹತ್ವಪೂರ್ಣವಾಗಿರ್ತಕ್ಕಂತಹ ಘಟನೆಗಳ ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆ. ಇದು ಹಿಂದೆ ಎಂದೋ ಒಂದು ದಿನ ನಡೆದು ಹೋದಂತಹ ಬಹಳಷ್ಟು ಮಹತ್ವಪೂರ್ಣವಾದಂತಹ ಘಟನೆಗಳನ್ನ ಮರಳಿ ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಎಲ್ಲಿ ನಾವು ಕಾಣ್ತೀವಿ ಅಂತಂದ್ರೆ ಇತಿಹಾಸದಲ್ಲಿ ಮಾತ್ರ. ಹಾಗಾಗಿ ಆ ಘಟನೆಗಳ ಸ್ಮರಣೆ ಆಗ್ಬೇಕಾಗಿತ್ತು ಅಂತಂದ್ರ ಇತಿಹಾಸ ಜ್ಞಾನ ಪ್ರತಿಯೊಂದು ಮಗುವಿಗೂ, ಪ್ರತಿಯೊಬ್ಬ ಜೀವಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕೇ ಬೇಕು ಅಂತ. ಹಾಗಾಗಿ ಇದು ಮಹತ್ವದ್ದಾಗಿದೆ, ಇದನ್ನ ನೆನಪಿಟ್ಕೊಳ್ಳಿ. ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಹಾಗೆ ಇಲ್ಲಿ ಏನ್ ಕಾಣ್ತೀವಿ ಅಂತಂದ್ರ ಇತಿಹಾಸದೊಳಗಡೆ ಬಹಳಷ್ಟು ಮಹಾನ್ ವ್ಯಕ್ತಿಗಳ ತಮ್ಮ ಜೀವನವನ್ನೇ ಸಮಾಜಕ್ಕಾಗಿ ಮುಡುಪಾಗಿಟ್ಟಿರ್ತಕ್ಕಂತಹ ಜನರ ಜೀವನ ಚರಿತ್ರೆಯನ್ನು ನಾವು ಕಾಣುತ್ತೇವೆ. ಎಲ್ಲರಂತೆ ಅವರು ಹುಟ್ಟಿದ್ರು ಕೂಡ ಎಲ್ಲರಂತೆ ಅವರು ಬದುಕಿರಾಗಿಲ್ಲ, ಎಲ್ಲರಿಗಿಂತಲೂ ವಿಭಿನ್ನವಾಗಿರ್ತಕ್ಕಂತಹ ರೀತಿಯಲ್ಲಿ ಅವರು ಜೀವನವನ್ನು ನಡೆಸ್ತಿರ್ತಾರೆ. ಸಮಾಜಕ್ಕಾಗಿ ತಮ್ಮನ್ನು ತಾವು ಪೂರ್ಣ ಪ್ರಮಾಣದಲ್ಲಿ ಅರ್ಪಣೆ ಮಾಡಿಕೊಂಡಿರ್ತಾರೆ.
ಸಮಾಜದ ಏಳಿಗೆ ನನ್ನ ಏಳಿಗೆ ಅನ್ನುವ ಪರಿಕಲ್ಪನೆ ಅವರಲ್ಲಿ ಇರುತ್ತದೆ. ಅಂತಹ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ಎದರಲ್ಲಿ ನಾವು ಕಾಣುತ್ತೀವಿ ಅಂತಂದ್ರೆ ಇತಿಹಾಸದಲ್ಲಿ ಕಾಣುತ್ತೇವೆ. ಅಷ್ಟೇ ಅಲ್ಲದೆ ಬಹಳಷ್ಟು ಮಹಾನ್ ವೀರರ ಶೌರ್ಯರ ಪರಾಕ್ರಮಿಗಳ ಹೋರಾಟವನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕಾಣುತ್ತೇವೆ. ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಮಹಾನ್ ವೀರರ ಹೋರಾಟದ ಘಟನೆಗಳು ಅದರಲ್ಲಿದವೆ. ಹಾಗೆ ಮಾನವ ಈ ಪರಿಸರಕ್ಕೆ ಯಾವ ರೀತಿಯಾಗಿ ಹೊಂದಿಕೆಯನ್ನ ಆಗ್ತಾ ಆಗ್ತಾ ಬಂದ, ಪ್ರಾರಂಭದ ಹಿಡ್ಕೊಂಡು ಭೂಮಿಯ ಉಗಮ, ಜೀವಿಗಳ ಉಗಮ, ಆನಂತರ ಮಾನವನ ಉಗಮ, ಮಾನವ ಪರಿಸರಕ್ಕೆ ಕಾಲಾನುಕ್ರಮದಲ್ಲಿ ಹೊಂದುತ್ತಾ ಹೊಂದುತ್ತಾ ಪರಿಸರವನ್ನ ತನ್ನ ಇಚ್ಛೆಗೆ ತಕ್ಕಂತೆ ಮಾರ್ಪಡಿಸ್ತಾ ಮಾರ್ಪಡಿಸ್ತಾ ಬರ್ತಾ ಇದ್ದಾನೆ. ಪರಿಸರಕ್ಕೆ ಹೊಂದಿಕೊಂಡಿರ್ತಕ್ಕಂತ ರೀತಿಯನ್ನ ಎದುರೊಳಗೆ ಕಾಣುತ್ತೀವಿ ಅಂತಂದ್ರೆ ನಾವು ಇತಿಹಾಸದಲ್ಲಿ ಕಾಣುತ್ತೇವೆ. ಅಷ್ಟೇ ಅಲ್ಲದೆ ಮಾನವನ ಏಳಿಗೆ ಹೇಗಾಗಿದೆ, ಆತನ ಉಗಮ ಹಿಡ್ಕೊಂಡು ಇಲ್ಲಿವರೆಗೂ 21ನೇ ಶತಮಾನದವರೆಗೂ ಮಾನವನ ಏಳಿಗೆ ಯಾವ ರೀತಿಯಾಗಿ ಆತ ಏಳಿಗೆಯನ್ನ ಕಾಣ್ತಾ ಕಾಣ್ತಾ ಬರ್ತಾ ಇದ್ದ ಅಂತಂದ, ಅದ್ರ ಜೊತೆಗೆ ವೈಫಲ್ಯವನ್ನು ಸಹ ಕಾಣುತ್ತೇವೆ. ವೈಫಲ್ಯ ಆತನ ಸಾಧನೆಯೂ ಅದರಲ್ಲಿದೆ, ಆತನ ವೈಫಲ್ಯವೂ ಅದರಲ್ಲಿದೆ. ಒಳ್ಳೆಯದನ್ನು ಇತಿಹಾಸದಲ್ಲಿ ಕಾಣುತ್ತೇವೆ, ಆ ವ್ಯಕ್ತಿ ಪೂರ್ಣ ಪ್ರಮಾಣದ ಸಮಾಜಕ್ಕಾಗಿ ದ್ರೋಹವನ್ನು ಮಾಡಿದ್ದ ಅಂತಂದ್ರೆ ಅಂತಹ ಘಟನೆಗಳನ್ನು ವೈಫಲ್ಯಗಳನ್ನು ಕೂಡ ನಾವು ಇದರಲ್ಲಿ ಕಾಣುತ್ತೀವಿ ಅಂತಂದ್ರೆ ಈ ಇತಿಹಾಸದಲ್ಲಿ ಕಾಣುತ್ತೇವೆ. ಆ ಕಾರಣಕ್ಕಾಗಿ ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಅಂದ್ರೆ ಇದರೊಳಗಡೆ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ, ಮಹಾನ್ ವೀರರ ಹೋರಾಟ, ಮಾನವ ಪರಿಸರಕ್ಕೆ ಯಾವ ರೀತಿಯಾಗಿ ಅಂದಿನಿಂದ ಇಂದಿನವರೆಗೂ ಆತ ಹೊಂತ ಬರ್ತಾ ಇದ್ದಾನೆ ಅನ್ನೋದನ್ನ ಪರಿಪೂರ್ಣವಾಗಿ ಅಧ್ಯಯನ ಮಾಡುತ್ತೇವೆ. ಹಾಗಾಗಿ ವಿಲ್ ಡೂರೆಂಟ್ ಎಂಬತಕ್ಕಂತಹ ಒಬ್ಬ ಇತಿಹಾಸ ತಜ್ಞ, ಒಬ್ಬ ಮಹಾನ್ ಚಿಂತಕ, ಈತ ವಿಲ್ ಡೂರೆಂಟ್ ಎಂಬತಕ್ಕಂತವನು ಇತಿಹಾಸದ ಬಗ್ಗೆ ತನ್ನದೇ ಆದ ಒಂದನ್ನ ಮಾತನ್ನ ಹೇಳ್ತಾರೆ. ಒಂದು ದೇಶದ ಗತಕಾಲವು, ಒಂದು ದೇಶದ ಗತಕಾಲ ಅಂತಂದ್ರೆ ಇತಿಹಾಸ ಅಂತ, ಒಂದು ದೇಶದ ಗತಕಾಲವು ಒಬ್ಬ ವ್ಯಕ್ತಿಯ ಸ್ಮೃತಿ ಇದ್ದಂತೆ, ಒಂದು ದೇಶದ ಇತಿಹಾಸ ಒಬ್ಬ ವ್ಯಕ್ತಿಯ ಮೆಮೊರಿ ಪವರ್, ಸ್ಮೃತಿ, ಆತನ ಜ್ಞಾಪಕ ಶಕ್ತಿ ಅಂತ ಹೇಳಿ ಕರೀತಾರೆ. ಸ್ಮೃತಿ ಹೋದರೆ ಚಿತ್ತ ಮತ್ತು ಸ್ವಾಸ್ಥ್ಯವು ಹೋಗುತ್ತದೆ. ಒಂದು ವೇಳೆ ಆ ವ್ಯಕ್ತಿಯ ಸ್ಮೃತಿ ಇಲ್ಲ ಅಂತಂದ್ರೆ, ಆತನಿಗೆ ನೆನಪಿನ ಶಕ್ತಿ ಇಲ್ಲ ಅಂತಂದ್ರೆ, ಆತನಿಗೆ ಮೆಮೊರಿ ಪವರ್ ಇಲ್ಲ ಅಂತಂದ್ರೆ, ಅಲ್ಲಿ ಎರಡು ವೈಫಲ್ಯ ನಾವು ಕಾಣ್ತೀವಿ, ಚಿತ್ತ ಮತ್ತು ಸ್ವಾಸ್ಥ್ಯ. ಇವೆರಡು ಏನಾಗ್ತವೆ ಅಂತಂದ್ರೆ ಹೋಗ್ತವೆ. ಆವಾಗ ಆ ವ್ಯಕ್ತಿ ಎಷ್ಟು ಮಹತ್ವಪೂರ್ಣವಾಗಿದ್ರೂ ಕೂಡ ಆತನಿಗೆ ತನ್ನದೇ ಆಗಿರತಕ್ಕಂತ ನಿರ್ದಿಷ್ಟ ಜೀವನವನ್ನ ನಡೆಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನೆನಪಿಟ್ಕೊಳ್ಳಿ, ವಿಲ್ ಡೂರೆಂಟ್ ಅವರ ಅಭಿಪ್ರಾಯದಲ್ಲಿ ಒಂದು ದೇಶದ ಗತಕಾಲವು ಒಬ್ಬ ವ್ಯಕ್ತಿಯ ಸ್ಮೃತಿ ಜೀವನವಿದ್ದಂತೆ, ಮೆಮೊರಿ ಪವರ್ ಇದ್ದಂತೆ. ಮೆಮೊರಿ ಪವರ್ ಇಲ್ಲ ಅಂತಂದ್ರೆ, ಸ್ಮೃತಿ ಹೋಯಿತು ಅಂತಂದ್ರೆ, ಚಿತ್ತ ಮತ್ತು ಸ್ವಾಸ್ಥ್ಯ ಎರಡು ಹೋಯಿತು ಅಂತಂದ್ರೆ ಆ ವ್ಯಕ್ತಿ ವ್ಯಕ್ತಿನೇ ಆಗಿರುವುದಿಲ್ಲ ಎಂಬತಕ್ಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಇತಿಹಾಸ ಬಹಳಷ್ಟು ಮಹತ್ವದ್ದು ಪ್ರತಿಯೊಬ್ಬ ವ್ಯಕ್ತಿಗೆ. ಗತಕಾಲದ ಘಟನೆಗಳು ನಮಗೆ ಗೊತ್ತಿರಲೇಬೇಕು, ನಾವು ಹೇಗೆ ನಡಿಬೇಕು ಅನ್ನೋದನ್ನ ಮುಂದಿನ ಜೀವನವನ್ನ ರೂಪಿಸಿಕೊಳ್ಬೇಕಾದ್ರೆ ಹಿಂದೆ ನಡೆದಂತಹ ಘಟನೆಗಳೇ ನಮಗೆ ಆಧಾರವಾಗಿ, ನಮಗೆ ಗುರಿಯಾಗಿ, ನಮಗೆ ಮಾರ್ಗದರ್ಶಕವಾಗಿ ಕಾಣಿಸಿಕೊಳ್ಳುತ್ತವೆ. ಹಿಂದಿನ ಜೀವನವೇ ಮುಂದಿನ ಜೀವನಕ್ಕೆ ಮಾರ್ಗದರ್ಶನ, ಹಿಂದಿನ ಸಾಧನೆ ಮುಂದಿನ ಸಾಧನೆಗೆ ಟಾರ್ಗೆಟ್ ಆಗ್ತದೆ, ಮಾರ್ಗದರ್ಶನ ಮಾಡುತ್ತದೆ. ಹಿಂದಿನ ವೈಫಲ್ಯ ಮುಂದಿನ ವೈಫಲ್ಯ ಆಗುವುದನ್ನು ತಡೆ ಹಿಡಿಯುತ್ತದೆ. ಆ ಕಾರಣಕ್ಕಾಗಿ ಗತಕಾಲ ಇದು ಮಾನವನಿಗೆ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇನ್ನೊಬ್ಬರು ಹೇಸ್ ಮತ್ತು ಮೂನ್ ಎಂಬತಕ್ಕಂಥ ವ್ಯಕ್ತಿಗಳು, ವ್ಯಕ್ತಿಗೆ ನೆನಪು ಇದ್ದಂತೆ ಮನುಕುಲಕ್ಕೆ ಇತಿಹಾಸ. ವ್ಯಕ್ತಿಗೆ ಒಬ್ಬ ವ್ಯಕ್ತಿಗೆ ನೆನಪು, ಅದನ್ನೇ ಮೇಲೆ ಹೇಳ್ತಾರೆ ಸ್ಮೃತಿ. ಇವರು ನೆನಪು ಸರಳೀಕರಣ ಮಾಡಿ ಹೇಳ್ತಾರೆ, ವ್ಯಕ್ತಿಗೆ ನೆನಪು ಇದ್ದಂತೆ ಮನುಕುಲಕ್ಕೆ ಅಂತಂದ್ರೆ ಪೂರ್ಣ ಪ್ರಮಾಣದ ಮಾನವನಿಗೆ
ಇತಿಹಾಸವು ಅಷ್ಟು ಮಹತ್ವಪೂರ್ಣವಾಗಿದೆ. ಮನುಕುಲಕ್ಕೆ ನೆನಪು ಇದ್ದಂತೆ. ಹಾಗಾಗಿ ಇದು ಇತಿಹಾಸ ಅನ್ನೋದು ಬಹಳಷ್ಟು ಮಹತ್ವದ್ದಾಗಿದೆ. ಮೇಲ್ಗಡೆ ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ ಅಂತ ಹೇಳ್ತಿರ್ಬೇಕು. ಅದ್ರ ಕೆಳಗಡೆ ಒಂದು ನಾಲ್ಕು ಲೈನ್ ವಿವರಣೆಯನ್ನ ಕಡ್ಡಾಯವಾಗಿ ಬರೆಯಲೇಬೇಕು. ಆ ನಾಲ್ಕು ಲೈನ್ ವಿವರಣೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸೆಂಟೆನ್ಸ್ ಗಳನ್ನು ನಾವು ನೆನಪಿಟ್ಟಿರ್ಬೇಕು. ಒಂದೇದು ಎರಡನೇದು ಯಾವುದು ಅಂತಂದ್ರೆ, ಇತಿಹಾಸ ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಇತಿಹಾಸ ಏನ್ ಮಾಡ್ತದೆ ಅಂತಂದ್ರೆ, ಧಾರ್ಮಿಕ ಸಹಿಷ್ಣುತ ಮನೋಭಾವನೆಯನ್ನ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬೆಳೆಸ್ತದೆ. ಯಾರಿಗೆ ಇತಿಹಾಸದ ಜ್ಞಾನ ಇಲ್ಲವೋ ಅವರು ಧಾರ್ಮಿಕ ಅಸಹಿಷ್ಣುತ ಮನೋಭಾವದ ವ್ಯಕ್ತಿಗಳಾಗಿ ಬೆಳವಣಿಗೆ ಆಗ್ತಾರೆ. ಯಾರು ಇತಿಹಾಸವನ್ನ ಪರಿಪೂರ್ಣವಾಗಿ ಅರಿತಿದ್ದಾರೋ ಅವರು ಸಮಾಜದಲ್ಲಿರುವ ಎಲ್ಲಾ ಧರ್ಮಗಳನ್ನು ಗೌರವಿಸುತ್ತಾರೆ, ಎಲ್ಲಾ ವ್ಯಕ್ತಿಗಳನ್ನು ಗೌರವಿಸುತ್ತಾರೆ, ಎಲ್ಲಾ ಹಬ್ಬ ಹರಿದಿನಗಳನ್ನು ಗೌರವಿಸುತ್ತಾರೆ. ಹಾಗಾಗಿ ಇತಿಹಾಸದ ಜ್ಞಾನ ಬರಬೇಕಾಗಿತ್ತು ಅಂತಂದ್ರೆ ಧಾರ್ಮಿಕ ಸಹಿಷ್ಣುತೆಯನ್ನ ಅರಿತುಕೊಳ್ತಕ್ಕಂತಹ ಮನೋಭಾವನೆ ನಮ್ಮಲ್ಲಿ ಬೇಕು. ಹಾಗಾಗಿ ಸಮಾಜದೊಳಗಡೆ ಬಹಳಷ್ಟು ವಿವಿಧ ತರನಾಗಿರ್ತಕ್ಕಂತಹ ಪಂಗಡಗಳನ್ನು ನಾವು ಕಾಣುತ್ತೇವೆ. ಅದರಲ್ಲಿ ಭಾರತದಲ್ಲಿ ಅಂತೂ ಹೇಳುತ್ತಿರು, ಬಹುಧರ್ಮೀಯರ ದೇಶ ನಮ್ಮ ದೇಶ, ಬಹುಧರ್ಮೀಯರ ನಾಡು ನಮ್ಮ ರಾಜ್ಯ ಕರ್ನಾಟಕ. ಹಾಗೆ ಇಲ್ಲಿ ಹಲವಾರು ಪಂಥಗಳನ್ನ, ಹಲವಾರು ಪಂಗಡಗಳನ್ನ, ಹಲವಾರು ಧಾರ್ಮಿಕ ಸಹಿಷ್ಣುತ ಉಳಿತಕ್ಕಂತಹ ವ್ಯವಸ್ಥೆ ಇಲ್ಲಿ ಬೇಕೇ ಬೇಕಾಗ್ತದೆ. ಆ ಕಾರಣಕ್ಕಾಗಿ ಧಾರ್ಮಿಕ ದಿಗ್ಗಜರು ಅಂದ್ರೆ ತಮ್ಮನ್ನು ತಾವು ಧಾರ್ಮಿಕವಾಗಿಯೇ ಗುರುತಿಸಿಕೊಂಡಂತಹ ಮಹಾನ್ ವ್ಯಕ್ತಿಗಳು ಅಂತಂದ್ರೆ ಯೇಸು ಕ್ರಿಸ್ತ. ನಮ್ಮ ದೇಶದ ವ್ಯಕ್ತಿ ಆಗಿದ್ದೇ ಇದ್ರೂ ಸಹ ಧರ್ಮಕ್ಕಾಗಿ, ಸಮಾಜದ ಏಳಿಗೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಯೇಸು ಕ್ರಿಸ್ತ. ಇವರು ಧಾರ್ಮಿಕ ದಿಗ್ಗಜರಲ್ಲಿ ಕಾಣಿಸಿಕೊಳ್ತಾರೆ. ಆ ನಂತರ ನಮ್ಮ ದೇಶದವರು ಕಬೀರದಾಸ, ಗುರು ನಾನಕ್, ಸೂಫಿ ಸಂತರು, ಕೊನೆಯದಾಗಿ ಅಣ್ಣ ಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಹಲವಾರು ಜನ ಧಾರ್ಮಿಕ ದಿಗ್ಗಜರಾಗಿ ಕಾಣಿಸಿಕೊಳ್ತಾರೆ. ಈ ಎಲ್ಲಾ ಧಾರ್ಮಿಕ ದಿಗ್ಗಜರು ಹೇಳಿದ್ದ ಏನು ಅಂತಂದ್ರೆ, ಧಾರ್ಮಿಕ ಸಹಿಷ್ಣುತ ಮನೋಭಾವನೆಯನ್ನ ಆದರೂ ಸಹ ಇಂದಿನವರೆಗೂ ಸಹ ನಾವು ಧಾರ್ಮಿಕ ಅಸಹಿಷ್ಣುತ ಮನೋಭಾವನೆಯನ್ನು ಉಳ್ಳವರನ್ನೇ ಹೆಚ್ಚಾಗಿ ಕಾಣುತ್ತಲಿದ್ದೇವೆ. ಅದೊಂದು ದುರದೃಷ್ಟಕರ ಸಂಗತಿ. ಧಾರ್ಮಿಕ ದಿಗ್ಗಜರ ಮಾತುಗಳು ಸಮಾಜದ ಒಳ್ಳೆಯದಕ್ಕಾಗಿ ಇರತಕ್ಕಂತಹ ಮಾತುಗಳಾಗಿವೆ. ಅವರ ವಿಚಾರಗಳು ಒಳ್ಳೆಯದಕ್ಕಾಗಿರ್ತಕ್ಕಂಥ ವಿಚಾರಗಳಾಗಿವೆ. ಆದರೆ ಇಲ್ಲಿ ನಾವೇನು ಕಾಣುತ್ತೇವೆ ಅಂತಂದ್ರೆ, ಹಲವಾರು ಪಂಥದ ಮುಖಂಡರು ಧಾರ್ಮಿಕ ಅಸಹಿಷ್ಣುತೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆದರೆ ಸಮಾಜ ಶಾಂತಿಯುತವಾಗಿರಬೇಕಾಗಿತ್ತು ಅಂತಂದ್ರೆ, ದೇಶ ಪ್ರಗತಿ ಪರವಾಗಿ ಹೆಜ್ಜೆ ಇಡಬೇಕಾಗಿತ್ತು ಅಂತಂದ್ರೆ, ಎಲ್ಲ ಧರ್ಮಗಳಲ್ಲಿ ಸಹಿಷ್ಣುತೆ ಇದ್ದಾಗ ಮಾತ್ರ, ಶಾಂತಿ ಇದ್ದಾಗ ಮಾತ್ರ ಪ್ರಗತಿಯನ್ನ ಸಾಧಿಸಲಿಕ್ಕೆ ಏನಾಗ್ತದೆ ಅಂತಂದ್ರೆ ಸಾಧ್ಯವೇ. ಹಾಗಾಗಿಯೇ ಯೇಸು ಕ್ರಿಸ್ತರ ಹೇಳಿಕೆಗಳು, ಕಬೀರ್ ದಾಸರ ಹೇಳಿಕೆಗಳು, ಗುರು ನಾನಕರ ಹೇಳಿಕೆಗಳು, ಸೂಫಿ ಸಂತರ ಹೇಳಿಕೆಗಳು, 12ನೇ ಶತಮಾನದಲ್ಲಿ ಬಂದಿರತಕ್ಕಂಥ ಬಸವಣ್ಣವರು ಕಲ್ಯಾಣದಲ್ಲಿ ಕ್ರಾಂತಿಯನ್ನೇ ಮಾಡುತ್ತಾರೆ. ಸಮಾಜದ ಏಳಿಗೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೊನೆಗೆ ಅಂತ್ಯವನ್ನು ಕಾಣುತ್ತಾರೆ. ಆದರೂ ಸಹ ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿ ಹೋಗ್ತಾರೆ. ಅವರು ನಮ್ಮೊಂದಿಗಿಲ್ಲ ಎಂದು, ಆದರೆ ಅವರು ಬಿಟ್ಟು ಹೋದಂತಹ ವಿಚಾರಗಳು, ಆ ವಿಚಾರಗಳ ಮುಂದುವರಿದ ಭಾಗವಾಗಿ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದರಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಅನುಯಾಯಿಗಳು ಸಾವಿರಾರು ಜನ ಭಾರತದಲ್ಲಿಯೇ, ಅಥಣಿಯಲ್ಲಿಯೇ ಯೇಸು ಕ್ರಿಸ್ತನ ಅನುಯಾಯಿಗಳನ್ನು ನಾವು ಕಾಣುತ್ತೇವೆ. ಕಬೀರ್ ದಾಸನ ಅನುಯಾಯಿಗಳನ್ನು ಕಾಣುತ್ತೇವೆ, ಗುರು ನಾನಕರ ಅನುಯಾಯಿಯನ್ನು ಕಾಣುತ್ತೇವೆ, ಸೂಫಿ ಸಂತರ ಅನುಯಾಯಿಗಳು, ಅಣ್ಣ ಬಸವಣ್ಣನ ಅನುಯಾಯಿಗಳನ್ನು ಕೂಡ ಅಥಣಿಯಲ್ಲಿ ನಿಮ್ಮ ಮನೆಯಲ್ಲಿಯೂ ಸಹ ಕಾಣುತ್ತೇವೆ. ಆದರೂ ಏಕತೆ, ಧಾರ್ಮಿಕ ಮನೋಭಾವನೆ ಅನ್ನೋದು ವಿಭಿನ್ನ ಆಗಬಾರದು ಅಂತಂದ್ರೆ, ಈ ಧಾರ್ಮಿಕ ಸಹಿಷ್ಣುತೆಯನ್ನ ಇದು ಏನ್ ಮಾಡ್ತದೆ
ಅದಕ್ಕೋಸ್ಕರ ಇತಿಹಾಸ ಆ ಕಾರಣಕ್ಕಾಗಿ ಇತಿಹಾಸ ಮಹತ್ವಪೂರ್ಣವಾಗಿದೆ. ಎರಡನೇ ಪಾಯಿಂಟ್ ನೆನಪಿಟ್ಕೊಳ್ಳಿ, ಧಾರ್ಮಿಕ ಸಹಿಷ್ಣುತೆಯನ್ನ ಬೋಧಿಸುತ್ತದೆ. ಆನಂತರ ಮೂರನೇದು ಬಹಳಷ್ಟು ಮಹತ್ವದ್ದು, ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಸ್ಪಿರಿಟ್ ಅಂತ ಹೇಳ್ತಿರ್ತೀವಿ ನಾವು, ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ಅಂತ ಹೇಳ್ತಿರ್ತೀವಿ. ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಿರ್ತೀವಿ. ಇವೆಲ್ಲವುಗಳು ಎದರಿಂದ ನಮಗೆ ಲಭಿಸ್ತದೆ ಅಂತಂದ್ರೆ ಇತಿಹಾಸವನ್ನ ಓದುವುದರಿಂದ, ಇತಿಹಾಸವನ್ನು ನಾವು ತಿಳಿದುಕೊಳ್ಳುವುದರಿಂದ ನಮ್ಮಲ್ಲಿ ಜೀವನ ಶೈಲಿ ಬದಲಾವಣೆಗೆ ಸಾಧ್ಯವಿದೆ. ಉತ್ಸಾಹಭರಿತವಾಗಿ ನಾವು ಇರ್ಲಿಕ್ಕೆ ಸಾಧ್ಯವಿದೆ ಇತಿಹಾಸವನ್ನು ತಿಳಿದುಕೊಂಡಿವಿ ಅಂತ. ಆ ಕಾರಣಕ್ಕಾಗಿ ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಹಾಗೆ ಇಲ್ಲಿ ಮಹಾನ್ ವ್ಯಕ್ತಿಗಳ ಶ್ರೇಷ್ಠ ಕಾರ್ಯಗಳನ್ನ ಇತಿಹಾಸದಲ್ಲಿ ಕಾಣುತ್ತೆ. ಮಹಾನ್ ವ್ಯಕ್ತಿಗಳು ಇತಿಹಾಸಕ್ಕಾಗಿ ಏನು ಕೊಡುಗೆ ಕೊಟ್ಟಿದಾರಲ್ಲ, ಆ ಕೊಡುಗೆ ಕೊಟ್ಟಂತಹ ಮಹಾನ್ ಕಾರ್ಯಗಳನ್ನ ಇತಿಹಾಸದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೀವಿ. ಅಷ್ಟೇ ಅಲ್ಲದೆ ಅವರ ಸಾಧನೆಗಳನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಇತಿಹಾಸದಲ್ಲಿ ಕಾಣುತ್ತೀವಿ. ಅವರ ಸಾಹಸದ ಮನೋಭಾವನೆಯನ್ನು ನಾವು ಇತಿಹಾಸದಲ್ಲಿ ಕಾಣುತ್ತೇವೆ. ಈ ಮೂರು ಅಂಶಗಳು ಮಹತ್ವಪೂರ್ಣವಾದ ವ್ಯಕ್ತಿಗಳ ಶ್ರೇಷ್ಠವಾದಂತ ಕಾರ್ಯ, ಅವರ ಸಾಧನೆ, ಅವರ ಸಾಹಸ ಪ್ರವೃತ್ತಿಯ ಗುಣಗಳು, ಅವ್ರು ಮಾಡಿ ಹೋದಂತಹ ಘಟನೆಗಳು ನಮಗೆ ಸ್ಫೂರ್ತಿಯಾಗಿ ನಿಲ್ಲುತ್ತವೆ. ಹಾಗಾಗಿ ತ್ಯಾಗಗಳ ಬಲಿದಾನಗಳ ದಾಖಲೆಯನ್ನ ಇತಿಹಾಸದಲ್ಲಿ ಕಾಣುತ್ತೇವೆ. ಯಾವುದಕ್ಕಾಗಿ ನಾವು ತ್ಯಾಗ ಮಾಡಬೇಕು? ತ್ಯಾಗಕ್ಕಾಗಿ ತಮ್ಮನ್ನು ತಾವೇನೆ ಅರ್ಪಣೆ ಮಾಡಿಕೊಂಡಿರ್ತಕ್ಕಂತ ಎಷ್ಟೋ ಉದಾಹರಣೆಗಳನ್ನು ನಾವು ಕಾಣುತ್ತೇವೆ. ಒಳ್ಳೆಯದಕ್ಕಾಗಿ, ಇನ್ನೊಬ್ಬರ ಒಳ್ಳೆಯದಕ್ಕಾಗಿ, ಇನ್ನೊಬ್ಬರ ಏಳಿಗೆಗಾಗಿ, ಸಮಾಜದ ಏಳಿಗೆಗಾಗಿ, ದೇಶದ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂತ ಹಲವಾರು ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಇತಿಹಾಸದಲ್ಲಿ ನಾವು ಕಾಣುತ್ತೇವೆ. ತಮಗಾಗಿ ಅಲ್ಲ, ತನಗಾಗಿ ಅಲ್ಲ, ಇಡೀ ದೇಶಕ್ಕಾಗಿ, ಇಡೀ ಪ್ರಪಂಚದ ಬದಲಾವಣೆಗಾಗಿಯೂ ಕೂಡ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂತಹ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ, ಅವರ ಸಾಧನೆ ಇದರಲ್ಲಿದೆ. ಅದು ನಾವು ಸ್ಫೂರ್ತಿಯ ಸೆರೆಯಾಗಿ ಕಾಣಿಸಿಕೊಳ್ಳುತ್ತದೆ. ಇದರ ಜೊತೆಗೆ ಮಹಾವೀರರ ಜೀವನ ಚರಿತ್ರೆ, ಮಹಾವೀರ ಈತ ಜೈನ ಧರ್ಮದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಪ್ರಭಾವವನ್ನು ಬೀರತಕ್ಕಂತ ವ್ಯಕ್ತಿ. ಇಂದು ನಮ್ಮೊಂದಿಗೆ ಇರದೇ ಹೋದರೂ ಸಹ ಅವರು ಬಿಟ್ಟು ಹೋದಂತಹ ರೀತಿ ನೀತಿ ಸಂಪ್ರದಾಯಗಳು ಇನ್ನೂ ಶಾಶ್ವತವಾಗಿ ನೆಲೆ ನಿಂತಿವೆ. ಏಕೆ ಎಂದರೆ ಅವು ಸತ್ಯಕ್ಕೆ ನೂರಕ್ಕೆ ನೂರರಷ್ಟು ಸಮೀಪವಾದಂಥವು. ಹಾಗಾಗಿಯೇ ಅದು ಸ್ಫೂರ್ತಿಯಾಗಿ ಕಾಣಿಸಿಕೊಳ್ಳುತ್ತದೆ ಇವರ ಹೇಳಿಕೆಗಳು, ಇವರ ಜೀವನದ ಶೈಲಿ. ಹಾಗೆ ಬುದ್ಧನ ಜೀವನ ಶೈಲಿ, ಆತನ ಜೀವನದಲ್ಲಿ ನಡೆದಂತಹ ಘಟನೆಗಳು ನಮಗೆ ಸ್ಪಿರಿಟ್ ಆಗಿ ಕಾಣಿಸಿಕೊಳ್ಳುತ್ತವೆ. ಬುದ್ಧ ಮನೆ ಬಿಟ್ಟಿರ್ತಕ್ಕಂತಹ ಗಳಿಗೆಯನ್ನು ನಾವು ನೆನಪಿಸಿಕೊಟ್ರೆ, ಎಂಥ ಸಂಪತ್ತಿನ ವೈಭೋಗದಲ್ಲಿದ್ದರೂ ಕೂಡ ಮಾನವನಿಗೆ ಪರಿವರ್ತನೆ ಹಂತ ಬಂತು ಅಂತಂದ್ರೆ, ಟರ್ನಿಂಗ್ ಪಾಯಿಂಟ್ ಬಂತು ಅಂತಂದ್ರೆ, ಆತ ಬದಲಾವಣೆಯನ್ನು ಬಯಸಿದ ಅಂತಂದ್ರೆ, ಜೀವನದೊಳಗಡೆ ಮಹಾನ್ ಎತ್ತರಕ್ಕೂ ಏರ್ಬಹುದು, ಸರ್ವನಾಶವೂ ಸಹ ಮಾನವನಿಗೆ ಜೀವನದ ಬದಲಾವಣೆ ಸ್ಪಿರಿಟ್ ಎಂತಕ್ಕಂಥದ್ದು, ಸ್ಫೂರ್ತಿ ಎಂತಕ್ಕಂಥದ್ದು. ಮಹಾವೀರನ ಜೀವನ ಚರಿತ್ರೆ, ಬುದ್ಧನ ಜೀವನ ಚರಿತ್ರೆ, ಆಚಾರತ್ರಯರು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಇವರೆಲ್ಲರೂ ತಮ್ಮ ಜೀವನವನ್ನ ಈ ಏಳಿಗೆಗಾಗಿ, ಇನ್ನೊಬ್ಬರ ಏಳಿಗೆಗಾಗಿ, ಸಮಾಜದ ಏಳಿಗೆಗಾಗಿ, ದೇಶದ ಪ್ರಗತಿಗಾಗಿ, ಅಲ್ಲಿರ್ತಕ್ಕಂಥ ಕಶ್ಮಲಗಳನ್ನು, ಈ ಸಮಾಜದಲ್ಲಿ ಇರತಕ್ಕಂಥ ದ್ವಂದ್ವಗಳನ್ನು ದೂರ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿರ್ತಕ್ಕಂಥವರು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಆನಂತರ ವಿವೇಕಾನಂದರು. ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಆಧ್ಯಾತ್ಮದ ನೆಲೆಗಟ್ಟನ್ನು ಕಟ್ಟಿ ಹೋದಂಥವರು. ವಿವೇಕಾನಂದರು ನಮ್ಮ ಜೊತೆಗಿಲ್ಲ, ಶಂಕರಾಚಾರ್ಯರಿಲ್ಲ, ರಾಮಾನುಜಾಚಾರ್ಯರಿಲ್ಲ, ಆದರೆ ಅವರ ತತ್ವಗಳು, ಅವರ ನಡೆ, ಅವರ ನುಡಿ, ಅವರ ಆಚಾರ, ಅವರ ವಿಚಾರ ಇಂದಿಗೂ ಕೂಡ ಪ್ರಗತಿಯಲ್ಲಿದೆ ಅಂತಂದ್ರೆ ಅವರು ಜೀವಂತವಾಗಿದ್ದಾರೆ ಎನ್ನುವ ಅಂಶ. ಯಾವುದರ ಮೂಲಕವಾಗಿ? ಇತಿಹಾಸದ ಮೂಲಕವಾಗಿ ಜೀವಿಸಿದ್ದಾರೆ. ಗತಕಾಲದ ಘಟನೆಗಳು ನಮಗೆ ಗೊತ್ತಿಲ್ಲ ಅಂತಂದ್ರೆ ನಮ್ಮಲ್ಲಿ ಸ್ಫೂರ್ತಿಮಯವಾಗಿರ್ತಕ್ಕಂತಹ ಚಿಗುಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ
ಹಾಗಾಗಿ ಮಹಾವೀರ ಬುದ್ಧ ಶಂಕರಾಚಾರ್ಯ ರಾಮಾನುಜಾಚಾರ್ಯ ಮಧ್ವಾಚಾರ್ಯರು ಆನಂತರ ವಿವೇಕಾನಂದರು ಬಹಳಷ್ಟು ಮಹತ್ವಪೂರ್ಣವಾಗಿರತಕ್ಕಂತ ನಮಗೆ ಸ್ಫೂರ್ತಿಯ ಸೆಲೆಯಾಗಿ ನಿಲ್ಲುತ್ತಾರೆ ಆ ಕಾರಣಕ್ಕಾಗಿ ಇತಿಹಾಸ ಮಹತ್ವದ್ದಾಗಿದೆ ಮೂರನೇದ್ದು ನಾಲ್ಕನೇದ್ದು ಬಹಳಷ್ಟು ಮಹತ್ವದ್ದು ಇತಿಹಾಸ ದೇಶಾಭಿಮಾನವನ್ನು ಮೂಡಿಸುತ್ತದೆ ಇದು ಬಹಳಷ್ಟು ಮಹತ್ವ ಪ್ರತಿಯೊಬ್ಬರಲ್ಲಿ ಇರಲೇಬೇಕಾದಂತಹ ಅಂಶ ಇದು ಇತಿಹಾಸವನ್ನು ಓದುವವನಿಗಂತೂ ಇತಿಹಾಸವನ್ನು ಕಲಿಸುವವನಿಗಂತೂ ಇತಿಹಾಸದ ಮಧ್ಯದಲ್ಲಿ ಇರುವಂತಹ ವ್ಯಕ್ತಿಗೆ ದೇಶಾಭಿಮಾನ ಇರಲೇಬೇಕು ಅಂತ ಆ ದೇಶಾಭಿಮಾನವನ್ನು ಮೂಡಿಸುವುದೇ ಇತಿಹಾಸ ಭಾರತದ ರಾಷ್ಟ್ರೀಯತೆಗೆ ಭದ್ರವಾದಂತಹ ತಳಪಾಯವನ್ನು ಹಾಕಿಕೊಟ್ಟಂತವರು ಸಾವಿರಾರು ಜನ ಅವರ್ಯಾರು ನಮ್ಮೊಂದಿಗೆ ಇರದೇ ಇಲ್ಲ ಆದರೆ ಅವರ ವ್ಯಕ್ತಿತ್ವದ ಜೀವನ ನಮ್ಮೊಂದಿಗಿದೆ ಅದೇ ನಮ್ಮ ದೇಶಾಭಿಮಾನವನ್ನು ಹುಟ್ಟಿದೇಳಿಸುತ್ತದೆ ಹೇಗೆ ಅಂತಂದ್ರೆ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ದೇಶಾಭಿಮಾನವನ್ನ ನಮ್ಮಲ್ಲಿ ಬೆಳೆಸಲಿಕ್ಕೆ ಗಟ್ಟಿತನಗೊಳ್ಳಿಕ್ಕೆ ನಮ್ಮ ಧರ್ಮವನ್ನ ಶ್ರೇಷ್ಠ ಮಟ್ಟಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಶಿವಾಜಿ ಒಬ್ಬ ಸಾಕು ದೇಶಾಭಿಮಾನವನ್ನು ಬೆಳೆಸಲಿಕ್ಕೆ ಹಾಗೆ ಮಹಿಳೆ ಚೆನ್ನಮ್ಮ ಒಬ್ಬ ಮಹಿಳೆಯಾಗಿ ತನ್ನ ರಾಜ್ಯವನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುತ್ತಾಳೆ ಪುಣ್ಯ ನಮ್ಮ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ನಾಡಿನ ಚೆನ್ನಮ್ಮ ಇತಿಹಾಸದ ಪುಟದೊಳಗಡೆ ಉಳಿತಾಳೆ ಅಂತಂದ್ರೆ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಹಾಗೆ ಯಾರು ಅಂತಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಾಗೆ ಬಾಲಗಂಗಾಧರ ತಿಲಕ್ ಹಾಗೆ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಅದ್ರ ಜೊತೆಗೆ ಓನಕೆಯ ಓಬವ್ವ ಒಬ್ಬ ಸಾಮಾನ್ಯ ಮಹಿಳೆ ತನ್ನ ರಾಜ್ಯವನ್ನು ರಕ್ಷಿಸುವಗೋಸ್ಕರವಾಗಿ ರಣಚಂಡಿಯಾಗಿ ನಿಲ್ತಾಳೆ ಇತಿಹಾಸ ನಮಗೆ ಕಲಿಸಿಕೊಡುತ್ತದೆ ಸತ್ಯಕ್ಕಾಗಿ ಹೋರಾಡು ನ್ಯಾಯಕ್ಕಾಗಿ ಹೋರಾಡು ದೇಶಕ್ಕಾಗಿ ಹೋರಾಡು ಎಂಬುದನ್ನ ಈ ಎಲ್ಲ ಜನರ ಇತಿಹಾಸ ನಮ್ಮಲ್ಲಿ ರೋಮಾಂಚನಗೊಳಿಸ್ತವೆ ಅವರ ಜೀವನವೇ ನಮಗೆ ಬಹಳಷ್ಟು ಹಿತಕರವಾಗಿರ್ತಕ್ಕಂತಹ ಕಲ್ಪನೆಯ ಜೊತೆ ಜೊತೆಗೆ ಕಠಿಣತೆಯನ್ನು ಸಹಾಯ ಮಾಡುತ್ತದೆ ಅಂತಂದ್ರೆ ಕಲಿಸಿಕೊಡುತ್ತದೆ ಒಳ್ಳೆಯದಕ್ಕಾಗಿ ತಲೆ ಬಾಗು ಕೆಟ್ಟದ್ದಕ್ಕಾಗಿ ಎದ್ದು ನಿಲ್ಲುವ ಎಂಬತಕ್ಕಂಥದ್ದು ನ್ಯಾಯಕ್ಕಾಗಿ ತಲೆ ಬಾಗು ಅನ್ಯಾಯಕ್ಕಾಗಿ ತಲೆ ಎತ್ತು ಎಂಬತಕ್ಕಂಥ ಕಲ್ಪನೆಯನ್ನ ತಿಳಿಸಿಕೊಡ್ತಕ್ಕಂಥದ್ದು ದೇಶಾಭಿಮಾನವನ್ನ ಪೂರ್ಣ ಪ್ರಮಾಣದಲ್ಲಿ ಮೂಡಿಸಿಕೊಡ್ತಕ್ಕಂಥದ್ದು ಯಾವಾಗ ಅಂತಂದ್ರೆ ನಾಲ್ಕನೆಯದ್ದು ಇತಿಹಾಸ ದೇಶಾಭಿಮಾನವನ್ನ ಮೂಡಿಸುತ್ತದೆ ಇವು ನಾಲ್ಕು ಅಂಶಗಳನ್ನ ಪೂರ್ಣ ಪ್ರಮಾಣದಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಬರೆದಿಟ್ಕೊಳ್ಳಿ ಅಥವಾ ನೆನ್ಪಿಟ್ಕೊಳ್ಳಿ ಐದನೇದು ಇತಿಹಾಸ ಏನ್ ಮಾಡ್ತದೆ ಅಂತಂದ್ರೆ ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದೆ ಇಷ್ಟನ್ನ ನೆನ್ಪಿಟ್ಕೊಳ್ಳಿ ಮೊದಲನೇದು ಇತಿಹಾಸ ಗತಕಾಲ ಘಟನೆಗಳ ಸ್ಮರಣೆಯಾಗಿದೆ ಎರಡನೇದು ಇತಿಹಾಸ ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ ಮೂರನೇ ಇತಿಹಾಸ ಸ್ಫೂರ್ತಿಯ ಮೂಲವಾಗಿದೆ ನಾಲ್ಕನೇದು ಇತಿಹಾಸ ಏನ್ ಮಾಡ್ತದೆ ಅಂತಂದ್ರೆ ದೇಶಾಭಿಮಾನವನ್ನ ದೇಶದ ಅಭಿಮಾನವನ್ನ ಹೆಚ್ಚು ಮಾಡ್ತದೆ ಐದನೇದು ಇತಿಹಾಸ ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ ಇತಿಹಾಸ ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ ಏನಿದು ಪ್ರಯೋಗಶಾಲೆ ಇದು ವಿಜ್ಞಾನಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಪ್ರಯೋಗ ಅನ್ನುವ ಕಲ್ಪನೆಯದೇ ಆದರೆ ಇತಿಹಾಸದಲ್ಲಿಯೂ ಕೂಡ ನಾವು ವಿಜ್ಞಾನವನ್ನು ಕಲಿಯುತ್ತೇವೆ ಸಮಾಜ ವಿಜ್ಞಾನ ಇದು ಎಲ್ಲಾ ಶಾಸ್ತ್ರಗಳ ಅಧ್ಯಯನ ಇದರಲ್ಲಿ ಕಾಣುತ್ತೇವೆ ಇದರಲ್ಲಿ ಮುಖ್ಯವಾಗಿ ಅರ್ಥಶಾಸ್ತ್ರವಿದೆ ಇದರಲ್ಲಿ ಮುಖ್ಯವಾಗಿ ಸಮಾಜಶಾಸ್ತ್ರವಿದೆ ಇದರಲ್ಲಿ ಮುಖ್ಯವಾಗಿ ರಾಜ್ಯ ಶಾಸ್ತ್ರವನ್ನು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ ಇದರಲ್ಲಿ ಮನೋವಿಜ್ಞಾನವನ್ನು ಕಾಣುತ್ತೇವೆ ತತ್ವಶಾಸ್ತ್ರವನ್ನು ಕಾಣುತ್ತೇವೆ ಅದ್ರ ಜೊತೆಗೆ ತರ್ಕ ಶಾಸ್ತ್ರವನ್ನು ಏನ್ ಮಾಡ್ತೀವಿ ಅಂತಂದ್ರೆ ಇತಿಹಾಸದಲ್ಲಿ ಕಾಣುತ್ತೇವೆ ಇದ್ರ ಜೊತೆಗೆ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಭೂಗೋಳ ಶಾಸ್ತ್ರವನ್ನು ಇದರಲ್ಲಿ ಕಾಣುತ್ತೇವೆ ಅಂದರೆ ಎಲ್ಲ ಜ್ಞಾನಗಳ ತಾಯಿಯಾಗಿ ಇತಿಹಾಸ ಹುಟ್ಟಿಕೊಂಡಿದೆ ಪ್ರಾರಂಭದಲ್ಲಿ ಇತಿಹಾಸದಿಂದಲೇ ಎಲ್ಲ ಶಾಸ್ತ್ರ
ಸಮಾಜ ಶಾಸ್ತ್ರವನ್ನ ಅಭ್ಯಾಸ ಮಾಡಿದ್ರೆ ಎಲ್ಲ ವಿಷಯಗಳು ಅದರಲ್ಲಿ ಮಿಂಗಲ್ ಆಗಿದ್ದಾವೆ. ಇತಿಹಾಸವೂ ಅದರಲ್ಲಿದೆ, ರಾಜ್ಯಶಾಸ್ತ್ರವಿದೆ, ಅರ್ಥಶಾಸ್ತ್ರವಿದೆ, ಭೂಗೋಳಶಾಸ್ತ್ರವಿದೆ, ಆನಂತರ ವಾಣಿಜ್ಯ ಶಾಸ್ತ್ರ, ಈಗೀಗ ಲೆಕ್ಕಶಾಸ್ತ್ರವನ್ನು ಅದರಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಹಾಗಾಗಿ ಇತಿಹಾಸ ಎಲ್ಲಾ ಶಾಸ್ತ್ರಗಳ ಸಮಾಜ ವಿಜ್ಞಾನವಾಗಿ ಪರಿಣಮಿಸಿದೆ, ಸಮಾಜ ವಿಜ್ಞಾನವಾಗಿ ಪರಿಣಮಿಸಿದೆ. ಆ ಕಾರಣಕ್ಕಾಗಿ ಇದನ್ನೊಂದು ಪ್ರಯೋಗ ಶಾಲೆ ಅಂತ ಹೇಳಿ ಸಹ ನಾವೇ ಮಾಡ್ತೀವಿ ಅಂತಂದ್ರೆ ಗುರುತಿಸ್ತೀವಿ. ಆ ಕಾರಣಕ್ಕಾಗಿ ವಿಶ್ವಸಂಸ್ಥೆಯ ರಾಜಕೀಯ ವ್ಯವಸ್ಥೆಯೂ ಕೂಡ ಈ ಇತಿಹಾಸದ ಮೇಲೇನೆ ಏನಾಗ್ತದೆ ಅಂತಂದ್ರೆ ನಿಲ್ತದೆ. ಹಾಗಾಗಿ ಇದು ಇತಿಹಾಸದಿಂದಲೇ ಕಲಿತಿರ್ತಕ್ಕಂತಹ ಪಾಠಗಳು ಇನ್ನೊಂದು ಶಾಸ್ತ್ರಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕಾಣ್ತೀವಿ. ಆ ಕಾರಣಕ್ಕಾಗಿ ಎಲ್ಲ ಶಾಸ್ತ್ರಗಳು ಮೂಲಭೂತವಾಗಿ ಇತಿಹಾಸದ ಮೇಲೆಯೇ ನೆಲೆಗೊಂಡಿವೆ ಎಂಬತಕ್ಕಂಥ ವಿದ್ಯಾರ್ಥಿಗಳು ಪರಿಗಣಿಸಬೇಕು. ಇಂದಿನ ಅಭ್ಯಾಸ ನೆನಪಿಟ್ಟುಕೊಳ್ಳಿ, ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ, ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ, ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ, ಇತಿಹಾಸವು ದೇಶಾಭಿಮಾನವನ್ನು ಬೆಳೆಸುತ್ತದೆ, ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದೆ. 5 ಪಾಯಿಂಟ್ಸ್ಗಳನ್ನು ಈ 3ನೇ ಅವಧಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ. ಮುಂದಿನ ಅವಧಿಯಲ್ಲಿ ಮುಂದಿನ ಪಾಯಿಂಟ್ಸ್ಗಳ ಬಗ್ಗೆ ಚರ್ಚಿಸೋಣ. ಎಲ್ಲ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.